ವೆಲ್ ಅಂತಿಮವಾಗಿ ಮತದಾರ ಯಾರ್ ಕೈ ಹಿಡಿತಾನೆ ಹಿಡಿಯಲ್ಲ ಅನ್ನೋದನ್ನ ಖಂಡಿತವಾಗ್ಲೂ ಕಾದು ನೋಡಬೇಕು ಆದರೆ ಅದಕ್ಕೆ ಒಂದು ಸುಳಿವು ಸಿಕ್ಕಿದೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಆ ಫಲಿತಾಂಶದತ್ತ ನಾವು ಗಮನ ಹರಿಸೋಣ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಕ್ಷೇತ್ರದ ಮತದಾನ ಅಂತ್ಯಗೊಂಡಿದೆ ಈ ದಿನದ ಮೊದಲ ಕ್ಷೇತ್ರ ಯಾವುದು ಯಾದಗಿರಿ ವಿಧಾನಸಭಾ ಕ್ಷೇತ್ರ ಬೆಳಗ್ಗೆಯಿಂದ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ ಯಾದಗಿರಿ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತಗಳು ಲಭ್ಯ ಆಗಿದಾವೆ ಯಾದಗಿರಿಯಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಸದ್ಯಕ್ಕೆ ಪಕ್ಷಗಳ ಬಲಬಲ ಹೇಗಿದೆ ಖಂಡಿತವಾಗ್ಲೂ ತಿಳಿಯೋಣ ಯಾದಗಿರಿ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರ ಆಫ್ ಕೋರ್ಸ್ ಅದು ಯಾದಗಿರಿ ಯಾದಗಿರಿ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾರು ಗೆಲ್ತಾರೆ ಅನ್ನುವ ಸೂಚನೆ ಇದೆ ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ಸಮೀಕ್ಷೆ ಇದು 12375 ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒಟ್ಟು ಮತದಾರರಿಂದ ಚಲಾವಣೆಯಾದ ಮತ 10999 ಪುರುಷ ಮತದಾರರು 1376 ಮಹಿಳಾ ಮತದಾರರು ಮತ್ತು ಇನ್ನಿತರ ಅಭ್ಯರ್ಥಿಗಳ ಪರ ಬಂದಿರುವ ಮತಗಳು 203 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂತಹ ಮತಗಳ ಸಂಖ್ಯೆ 3841 ಬಿಜೆಪಿಗೆ ಪುರುಷ ಮತದಾರರ ಮತಗಳ ಸಂಖ್ಯೆ 3416 ಮಹಿಳೆಯರ ಒಟ್ಟು ಮತ 426 ಜಾತ್ಯತೀತ ಜನತಾ ದಳಕ್ಕೆ 3728 ಮತಗಳು ಬಂದಿದ್ದಾವೆ 3309 ಪುರುಷ ಮತದಾರರು ಜೆಡಿಎಸ್ನ ಪರವಾಗಿ 419 ಮಹಿಳಾ ಮತದಾರರು ಜೆಡಿಎಸ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರೋ ಮತಗಳ ಸಂಖ್ಯೆ 4603 ಕಾಂಗ್ರೆಸ್ಗೆ ಪುರುಷರ ಓಟ್ಸು 4114 ಮಹಿಳಾ ಓಟ್ಸು 489 ಇದು ಯಾದಗಿರಿಯ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಬಂದಂಥ ಫಲಿತಾಂಶ ಶೇಕಡ 37ರಷ್ಟು ಮತಗಳು ಕಾಂಗ್ರೆಸ್ ಪರವಾಗಿದ್ದಾವೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡ 31ರಷ್ಟು ಮತಗಳು ಚಲಾವಣೆಯಾಗಿದ್ದಾವೆ ಬಹಳ ಟಫ್ ಫೈಟ್ ಇದೆ ಶೇಕಡ 30ರಷ್ಟು ಮತಗಳು ಜೆಡಿಎಸ್ ಪರವಾಗಿ ದಾಖಲಾಗಿದ್ದಾವೆ ಹಾಗಾಗಿ ತ್ರಿಕೋನ ಸ್ಪರ್ಧೆ ಇಲ್ಲಿ ಖಂಡಿತವಾಗ್ಲೂ ಏರ್ಪಟ್ಟಿದೆ ಇತರೆ ಅಭ್ಯರ್ಥಿಗಳ ಪರ ಶೇಕಡ 2ರಷ್ಟು ಮತಗಳು ದಾಖಲಾಗಿದ್ದಾವೆ ಬಿಜೆಪಿ ವಿರುದ್ಧ 762 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಇಲ್ಲಿ ಕಾಯ್ದುಕೊಂಡಿದೆ ಇದು ಕಾಲ್ ಮಾಡಿರೋ ಮತದಾರರಿಂದ ಸಿಗ್ತಾ ಇರುವಂತ ಒಂದು ಫಲಿತಾಂಶದ ಒಂದು ಚಿತ್ರಣ ಯಾದಗಿರಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ತನ್ನ ಮುನ್ನಡೆಯನ್ನ ಸಾಧಿಸಿದೆ ಬಹಳ ಟಫ್ ಫೈಟ್ ಇದೆ ಹಾಲಿ ಶಾಸಕ ಬಿಜೆಪಿಯ ವೆಂಕಟಗೌಡ ರೆಡ್ಡಿ ಮುದ್ನಾಳ್ಗೆ ಖಂಡಿತವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಶಾಸಕರಾಗುವ ಯೋಗ ಕೂಡಿ ಬರಲಿದೆಯಾ ಅನ್ನೋದಕ್ಕೆ ಪೂರಕವಾದಂತಹ ಚಿತ್ರಣ ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಯಾದಗಿರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಯಾದಗಿರಿ ಕ್ಷೇತ್ರದಲ್ಲಿ ಭಾರಿ ಸ್ಪರ್ಧೆ ಇದೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಕಾಂಗ್ರೆಸ್ ಟಿಕೆಟ್ಗೆ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅನುರಾಗ್ ಮಾಲಕ್ ರೆಡ್ಡಿ ನಡುವೆ ಫೈಟ್ ಇದೆ ಬಿಜೆಪಿ ಟಿಕೆಟ್ಗಾಗಿ 4 ಆಕಾಂಕ್ಷಿಗಳ ನಡುವೆ ಪ್ರಬಲ ಹೋರಾಟ ಎದುರಾಗಿದೆ ಹೀಗಾಗಿ ಯಾರು ಅಲ್ಲಿ ಟಿಕೆಟ್ನ ಖಚಿತಪಡಿಸ್ಕೊಳ್ತಾರೆ ಶಾಸಕ ವೆಂಕಟಗೌಡ ರೆಡ್ಡಿ ಚಂದ್ರಶೇಖರ್ ಗೌಡ ಡಾಕ್ಟರ್ ಎ ಮಾಲಕ್ ರೆಡ್ಡಿ ಜೆಡಿಎಸ್ ಪಕ್ಷದ ಟಿಕೆಟ್ಗೆ ಹನುಮೇಗೌಡ ಬಿರನ್ಕಲ್ ಹೆಸರು ಮುಂಚೂಣಿಯಲ್ಲಿದೆ ಬಿಜೆಪಿಯಲ್ಲಿ ನೋಡಿದ್ರಿ ಜೆಡಿಎಸ್ನಲ್ಲಿ ನೋಡಿದ್ರಿ ಕಾಂಗ್ರೆಸ್ನಲ್ಲಿ ನೋಡಿದ್ರಿ ಅಂದರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಪರ ಸದ್ಯಕ್ಕೆ ಅಲೆ ಇದೆ ಆದರೆ ಆಕಾಂಕ್ಷಿಗಳ ಸಂಖ್ಯೆ ಎಲ್ಲ ಪಕ್ಷಗಳಲ್ಲೂ ಕೂಡ ಜಾಸ್ತಿ ಇದೆ ಬಿಜೆಪಿ ಪರವಾಗಿ 31% ಕಾಂಗ್ರೆಸ್ ಪರವಾಗಿ 37% ಜೆಡಿಎಸ್ನ ಪರವಾಗಿ 30% ಮತಗಳು ಲಭ್ಯ ಇನ್ನಿತರೆ ಅಭ್ಯರ್ಥಿಯ ಪರವಾಗಿ ಪಕ್ಷಗಳ ಪರವಾಗಿ 2% ಮತಗಳು ಇಲ್ಲಿ ದಾಖಲಾಗಿದ್ದಾವೆ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ